ವೈಟ್ನಿಂಗ್ ಕ್ರೀಮ್ ನೀವು ಪ್ರತಿ ದಿವಸ ಯೂಸ್ ಮಾಡೋದ್ರಿಂದ ನೀವು ಊಹೆನೂ ಮಾಡೋಕ್ಕಾಗದೆ ಇರೋಷ್ಟು ನಿಮ್ಮ ಸ್ಕಿನ್ ಫೇರ್ ಆಗುತ್ತೆ, ಪಿಗ್ಮೆಂಟೇಷನ್ ರೆಡ್ಯೂಸ್ ಆಗುತ್ತೆ, ಆ್ಯಂಡ್ ತುಂಬ ಹಟುಮಾರಿ ಆಗಿರೋಂಥ ಮುಖದಲ್ಲಿ ಕಲೆಗಳಿರುತ್ತಲ್ಲ ಅದು ಕೂಡ ಹೋಗಲಾಡಿಸುತ್ತೆ. ನಿಮ್ಮ ಓಪನ್ ಪೋರ್ಸನ್ನು ಶ್ರಿಂಕ್ ಮಾಡುತ್ತೆ, ಟೈಟನ್ ಮಾಡುತ್ತೆ, ನಿಮ್ಮ ಸ್ಕಿನ್ ಟೈಟನ್ ಮಾಡುತ್ತೆ, ಆ್ಯಂಡ್ ನಿಮಗೆ ತುಂಬ ಫೇರ್ ಆ್ಯಂಡ್ ಬ್ರೈಟ್ನಿಂಗ್ ಸ್ಕಿನ್ ಕೂಡ ಕೊಡುತ್ತೆ. ಹೇ ಗಾಯ್ಸ್, ಐ ಆಮ್ ಬ್ಯಾಕ್ ವಿತ್ ಅನದರ್ ವಿಡಿಯೋ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ನಮ್ಮ ಸ್ಕಿನ್ ಫೇರ್ ಮಾಡೋದಕ್ಕೆ, ಬ್ರೈಟನ್ ಮಾಡೋದಕ್ಕೆ, ಪಿಗ್ಮೆಂಟೇಷನ್ ಹೋಗ್ಲಾಡ್ಸೋದಕ್ಕೆ, ಆ್ಯಂಡ್ ನಮ್ಮ ಸ್ಕಿನ್ನಲ್ಲಿರುವಂಥ ಇಶ್ಯೂಸ್ನೆಲ್ಲ ಹೋಗ್ಲಾಡ್ಸೋದಕ್ಕೆ ಒಂದು ಸೂಪರ್ ಡ್ಯೂಪರ್ ಆಗಿರುವಂಥ ಮನೆಯಲ್ಲೇ ಮಾಡ್ಕೊಳ್ಳೋ ಅಂತಹ ಸ್ಕಿನ್ ವೈಟ್ನಿಂಗ್ ಆ್ಯಂಡ್ ಸ್ಕಿನ್ ಬ್ರೈಟ್ನಿಂಗ್ ಫೇಸ್ ಕ್ರೀಮ್. ಇದು ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ನಲ್ಲಿ ಏನೇ ಇಶ್ಯೂ ಇರಲಿ, ನಿಮ್ಮ ಸ್ಕಿನ್ ಕಪ್ಪಾಗಿರಲಿ, ಸಣ್ಣಿಂದ ಕಪ್ಪಾಗಿರಲಿ, ಅಥವಾ ಬೇರೆ ಕೆಮಿಕಲ್ಸ್ ಅನ್ನೀವಿ ಅದು ಇದು ಕ್ರೀಮ್ ಯೂಸ್ ಮಾಡಿ ಅದು ನಿಮಗೆ ಸೂಟ್ ಆಗದೆ ನಿಮ್ಮ ಸ್ಕಿನ್ ಡಾರ್ಕ್ ಆಗಿದ್ರೆ, ಸೊ ಅದ್ರ ಮೇಲೂ ಕೂಡ ಕೆಲಸ ಮಾಡುತ್ತೆ. ಆ್ಯಂಡ್ ನ್ಯಾಚುರಲ್ ಆಗಿ ನಿಮ್ಮ ಸ್ಕಿನ್ ಕಪ್ಪಾಗಿದ್ರೆ ಅದ್ರ ಮೇಲೂ ಕೂಡ ಕೆಲಸ ಮಾಡುತ್ತೆ, ಪಿಂಪಲ್ಸ್ ಆಗಿ ಮಾರ್ಕ್ಸ್ ಆಗಿದ್ರೆ ಅದ್ರ ಮೇಲೂ ಕೆಲಸ ಮಾಡುತ್ತೆ, ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಎಕ್ಸೆಸ್ ಆಯಿಲ್ ಬರ್ತಾ ಇದ್ರೆ ಅದು ಕೂಡ ಹೋಗ್ಲಾಡಿಸುತ್ತೆ, ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಇದು ಆಯಿಲಿ ಆಯಿಲಿ ಅಂಟಂಟು ಅಂತಲೂ ಅನಿಸೋದಿಲ್ಲ, ನಿಮ್ಮ ಸ್ಕಿನ್ನ ಮಾಯಿಶ್ಚರೈಸ್ ಕೂಡ ಮಾಡುತ್ತೆ, ಜೊತೆಗೆ ನಿಮ್ಮ ಸ್ಕಿನ್ ಫೇರ್ ಕೂಡ ಮಾಡುತ್ತೆ, ಆ್ಯಂಡ್ ನಿಮ್ಮಲ್ಲಿ ಪಿಗ್ಮೆಂಟೇಷನ್ ಇದ್ರೆ ಅದು ಕೂಡ ಹೋಗ್ಲಾಡಿಸುತ್ತೆ. ಸೊ ಬನ್ನಿ ಫ್ರೆಂಡ್ಸ್, ಈ ಕ್ರೀಮ್ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಬರೋಣ. ಫಸ್ಟ್ ಇದಕ್ಕೆ ಮೇನ್ ಇಂಗ್ರೀಡಿಯೆಂಟ್ ನಮಗೆ ರೈಸ್ ಬೇಕು. ಯಾವ ರೈಸ್ ಆದರೂ ಓಕೆ, ನಿಮ್ಮನೇಲಿ ಸೋನಾ ಮಸೂರಿ ಇದ್ದರೂ ಓಕೆ, ಬಾಸ್ಮತಿ ಇದ್ದರೂ ಓಕೆ, ಅಥವಾ ಯಾವ ರೈಸ್ ತೊಗೊಂಡ್ರು ಓಕೆ. ಸೊ ನಾನಿಲ್ಲಿ 2 ಸ್ಪೂನ್ ರೈಸ್ ತೊಗೋತಾ ಇದ್ದೀನಿ. ಆ್ಯಂಡ್ ರೈಸ್ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ಗೆ ತುಂಬ ಹೆಲ್ಪ್ ಮಾಡುತ್ತೆ, ಸನ್ ಟ್ಯಾನ್ನ ರಿವರ್ಸ್ ಮಾಡುತ್ತೆ, ಅಂದರೆ ಸನ್ ಟ್ಯಾನ್ನ ಕಂಪ್ಲೀಟ್ಲಿ ಹೋಗ್ಲಾಡ್ಸುತ್ತೆ, ನಮಗೆ ಫೇರ್ನೆಸ್ ಕೂಡ ಕೊಡುತ್ತೆ, ಆ್ಯಂಡ್ ಹೈಪರ್ ಪಿಗ್ಮೆಂಟೇಷನ್ಗೂ ಕೂಡ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ನೆಕ್ಸ್ಟ್ ಮೇನ್ ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್ ನಮಗೆ ಮಸೂರಿ ಬೇಳೆ ಅಂತ ಸಿಗುತ್ತಲ್ಲ, ಮಸೂರ್ ದಾಲ್ ಅಂತ ಹೇಳ್ತೀವಿ, ಆ್ಯಂಡ್ ಕೆಂಪು ಬೇಳೆ ಅಂತ ಕೂಡ ಇದಕ್ಕೆ ಹೇಳ್ತೀವಿ. ಸೊ ಇದು 2 ಸ್ಪೂನ್ ತಗೋತಾ ಇದ್ದೀನಿ. ಇದು ನಮ್ಮ ಫೇರ್ನೆಸ್ಗೆ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ, ಆ್ಯಂಡ್ ನಮ್ಮ ಸ್ಕಿನ್ ಬ್ರೈಟ್ನಿಂಗ್ ಏಜಿಂಗ್ಟ್ ಆಗೂ ಇದು ಕೂಡ ಇದು ಹೆಲ್ಪ್ ಮಾಡುತ್ತೆ, ಆ್ಯಂಡ್ ಪಿಂಪಲ್ಸ್ಗೂ ಕೂಡ ಇದು ತುಂಬ ತುಂಬ ಒಳ್ಳೆಯದು. ಸೊ ಇದನ್ನು ನಾನು ಈ ರೀತಿ ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ನೀವು ಹೀಗೆ ಬೇಕಾದರೂ ಮಾಡ್ಕೋಬಹುದು, ಇಲ್ಲ ಅಂದರೆ ಇದನ್ನು ಚೆನ್ನಾಗಿ ಒಂದು 3-4 ಸಲ ವಾಶ್ ಮಾಡಿ, ಯಾಕಂದರೆ ಏನೇ ಡರ್ಟ್ ಇದ್ದರೂ ಎಲ್ಲ ಹೊರಟೋಗುತ್ತೆ. ನೆಕ್ಸ್ಟ್ ಇದನ್ನು ವಾಶ್ ಮಾಡಿ ಆಮೇಲೆ ನೀವು ಜಾರಿಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬಹುದು, ಅಥವಾ ವಾಶ್ ಮಾಡಿ ನಿಮಗೆ ಡ್ರೈ ಆಗಿ ನಾವು ಸ್ಟೋರ್ ಮಾಡಿ ಇಟ್ಕೋಬೇಕು ಅನ್ನೋ ಹಾಗಿದ್ದರೆ, ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಇದನ್ನು ಬೇಕಾದರೆ ಬಿಸಿಲಲ್ಲಿ 1 ಅವರ್ ಅಥವಾ 1 ಡೇ ಹಾಗೆ ಬಿಟ್ಬಿಟ್ಟು ಇದನ್ನು ಒಣಗಿಸ್ಕೊಂಡು ಆಮೇಲೆ ನೀವು ಇದನ್ನು ಗ್ರೈಂಡ್ ಮಾಡ್ಕೊಂಡು ಯೂಸ್ ಮಾಡಬಹುದು. ಅಕಸ್ಮಾತ್ ನಿಮ್ಮ ಹತ್ರ ಟೈಮ್ ಇಲ್ಲ ಅಂದರೆ, ನಾನು ಈಗ ಮಾಡ್ತಾ ಇದ್ದೀನಲ್ಲ, ಜಸ್ಟ್ ನಾನು ವಾಶ್ ಮಾಡಿದ್ದೀನಿ, ವಾಶ್ ಮಾಡಿ ಡೈರೆಕ್ಟಾಗಿ ಜಾರಿಗೆ ಹಾಕ್ತಾ ಇದ್ದೀನಿ. ಸೊ ಜಾರಿಗೆ ಹಾಕ್ಕೊಂಡು ನೆಕ್ಸ್ಟ್ ಒಂದು 2 ಸ್ಪೂನಷ್ಟು ರೋಸ್ ವಾಟರ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ಈ ರೀತಿ ನೀವು ಟೈಮ್ ಇಲ್ಲ ಅಂದರೆ ಈ ರೀತಿ ಮಾಡ್ಕೋಬಹುದು, ಟೈಮ್ ಇದ್ದರೆ ಬೇಕಿದ್ರೆ ಇದನ್ನು ವಾಶ್ ಮಾಡಿ ಒಣಗಿಸ್ಬಿಟ್ಟು ಸ್ಟೋರ್ ಮಾಡಿ ಇಟ್ಕೋಬಹುದು, ಯಾವಾಗ ಬೇಕೋ ಆವಾಗ ಪೌಡರ್ ಮಾಡಿ ಇಟ್ಕೋಬಹುದು. ಸೊ 2 ಮೆಥಡ್ ಕೂಡ ಮಾಡ್ಬೋದು, ಬಟ್ ನಾನು ಇವಾಗ ಈ ರೀತಿ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ ನಾನು ಗ್ರೈಂಡ್ ಮಾಡ್ಕೊಂಡಿದ್ದೀನಿ, ಅದು ಫುಲ್ ಫೈನ್ ಪೇಸ್ಟ್ ಆಗೋದಿಲ್ಲ, ತರಿ ತರಿಯಾಗೇ ಇರುತ್ತೆ. ಆ್ಯಂಡ್ ಇದನ್ನು ಒಂದು ಸೀವ್ ಹೆಲ್ಪಿಂದ, ಒಂದು ಫಿಲ್ಟರ್ ಹೆಲ್ಪಿಂದ ನಾನು ಸೋಸ್ಕೋತಾ ಇದ್ದೀನಿ. ತುಂಬ ಸಖತ್ತಾಗಿರೋ ಸ್ಮೆಲ್ ಬರ್ತಾ ಇದೆ ಫ್ರೆಂಡ್ಸ್, ಘಮ್ ಅಂತ ಇದೆ ಆ ರೋಸ್ ವಾಟರ್ದು, ಆಮೇಲೆ ಮಸೂರಿ ಬೇಳೆದು. ಸೊ ಇದನ್ನು ಈ ರೀತಿ ಸೋಕ್ ಅಂದರೆ ಫಿಲ್ಟರ್ ಮಾಡ್ಕೋತಾ ಇದ್ದೀನಿ. ನಮಗೆ ಈ ಥರ ನೀರು ಬೇಕು ಅಷ್ಟೇ. ಆ್ಯಂಡ್ ಇದು ಉಳಿದಿರೋದು ನಾವು ಮುಖದ ಮೇಲೆ ಸ್ಕ್ರಬ್ ರೀತಿ ಯೂಸ್ ಮಾಡ್ಕೋಬೋದು, ಡೆಡ್ ಸ್ಕಿನ್ ಸೆಲ್ಸ್ ಇದನ್ನೆಲ್ಲ ನಾವು ರಿಮೂವ್ ಮಾಡೋದಕ್ಕೆ ಅದು ಹೆಲ್ಪ್ ಆಗುತ್ತೆ. ಸೊ ಈ ಕ್ರೀಮ್ ಮಾಡೋದಕ್ಕೆ ನಾನಿಲ್ಲಿ ಇದರ ನೀರು ಇದೆಯಲ್ಲ, ಒಂದು 2 ಸ್ಪೂನಷ್ಟು ನೀರು, ಸೊ ಅಷ್ಟು ತಗೋತಾ ಇದ್ದೀನಿ. ಆ್ಯಂಡ್ 2-3 ಸ್ಪೂನಷ್ಟು ಆಲೋವೆರಾ ಜೆಲ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಫ್ರೆಶಾಗಿ ಮನೆಯಲ್ಲಿ ಇರೋದು ಸಿಕ್ಕರೆ ಅದು ಕೂಡ ಯೂಸ್ ಮಾಡ್ಬೋದು. ಆ್ಯಂಡ್ ವೈಟಮಿನ್ ಇ ಕ್ಯಾಪ್ಸುಲ್ಸ್ ಯೂಸ್ ಮಾಡ್ತಾ ಇದ್ದೀನಿ. ಇದು ಮೀಡಿಯಂ ಸೈಜ್ ಚಿಕ್ಕದು ಸಿಗುತ್ತಲ್ಲ ಅದರಲ್ಲಿ 2, ಅಕಸ್ಮಾತ್ ದೊಡ್ಡದು ಸಿಕ್ಕರೆ ನಿಮ್ಮ ಹತ್ರ ದೊಡ್ಡದಿದ್ದರೆ ಅದರಲ್ಲಿ 1 ಯೂಸ್ ಮಾಡಿ. ಆ್ಯಂಡ್ ಒಂದೇ ಒಂದು ಪಿಂಚ್ ಸ್ವಲ್ಪ ಅರಿಶಿನ ಹಾಕ್ತಾ ಇದ್ದೀನಿ. ಕಸ್ತೂರಿ ಅರಿಶಿನ ಯೂಸ್ ಮಾಡಿ ತುಂಬ ಒಳ್ಳೆಯದು ಸ್ಕಿನ್ ಬ್ರೈಟ್ನಿಂಗಿಗೆ, ಸ್ಕಿನ್ನಿಗೆ ಫೇರ್ನೆಸ್ ಕೊಡೋದಕ್ಕೆ, ಆಮೇಲೆ ನಿಮ್ಮ ಸ್ಕಿನ್ನಲ್ಲಿ ಏನೇ ಇಶ್ಯೂ ಇದ್ದರೂ ಅದೆಲ್ಲ ಹೋಗ್ಲಾಡ್ಸೋದಕ್ಕೆ, ಪಿಗ್ಮೆಂಟೇಷನ್ಗೆ, ಎಲ್ಲದಕ್ಕೂ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಸೊ ಇದನ್ನು ಚೆನ್ನಾಗಿ ಜಸ್ಟ್ ಒಂದು 2 ಸೆಕೆಂಡ್ಸ್ವರೆಗೂ ನೀವು ಈ ರೀತಿ ತಿರುಗಿಸ್ಬೇಕಾಗುತ್ತೆ. ಆಮೇಲೆ ನೋಡಿ ನಮಗೆ ಈ ರೀತಿ ಇಲ್ಲಿ ಕ್ರೀಮ್ ಕನ್ಸಿಸ್ಟೆನ್ಸಿ ಬಂದುಬಿಡುತ್ತೆ ಹೀಗೆ.
ಸ್ವಲ್ಪ ಗಟ್ಟಿ ಆಗುತ್ತೆ ಕ್ರೀಮ್ ಕನ್ಸಿಸ್ಟೆನ್ಸಿ. ಸೊ ಇದನ್ನು ನೀವು ಬೇಕಿದ್ರೆ, ನಾನು ಒಂದು ವಾರಕ್ಕಾಗೋಷ್ಟು ಮಾಡ್ತಾ ಇದ್ದೀನಿ, ಇದು ನನಗೆ ಒಂದು ವಾರಕ್ಕಾಗುತ್ತೆ, ಒಂದು ವಾರಕ್ಕಾಗೋಷ್ಟು ನೀವು ಇಷ್ಟು ಮಾಡ್ಕೊಂಡು ಸ್ಟೋರ್ ಮಾಡಿ ಇಟ್ಕೋಬಹುದು. ಎವ್ರಿ ವೀಕ್ ನೀವು ಇದನ್ನು ಬೇಕಿದ್ರೆ ಹೊಸ ಬ್ಯಾಚ್ ಮಾಡ್ಕೋಬಹುದು. ಆ್ಯಂಡ್ ಇದು ಫ್ರಿಡ್ಜಲ್ಲಿ ಇಡಿ, ಹೊರಗಡೆ ಕೂಡ ಇಡ್ಬೋದು, ಆದರೆ ಇಟ್ಸ್ ಓಕೆ, ನೀವು ಫ್ರಿಡ್ಜಲ್ಲಿ ಇಟ್ಟರೆ ತುಂಬ ದಿನ ಇದು ಬಾಳಿಕೆ ಬರುತ್ತೆ. ನೆಕ್ಸ್ಟ್ ಇದನ್ನು ಕ್ಲೀನಾಗಿರೋ ಫೇಸ್ ಮೇಲೆ ಅಪ್ಲೈ ಮಾಡಿ, ಆ್ಯಂಡ್ ಇದನ್ನು ಸರ್ಕ್ಯುಲರ್ ಮೋಷನ್ನಲ್ಲಿ ಮಸಾಜ್ ಮಾಡಿ. ನಿಮ್ಮ ಸ್ಕಿನ್ನಲ್ಲಿ ಅದು ಆಲೋವೆರಾ ಜೆಲ್ ಅದೆಲ್ಲವೂ ಕಂಪ್ಲೀಟ್ಲಿ ಅಬ್ಸರ್ವ್ ಆಗಬೇಕು. ಆ್ಯಂಡ್ ಇದು ಡ್ರೈ ಆಗೋದಕ್ಕೆ ಬಿಡಬೇಕಾ ಅಂತ ಏನೂ ಇಲ್ಲ, ಯಾಕಂದರೆ ನಾವು ಇದರಲ್ಲಿ ವೈಟಮಿನ್ ಇ ಕ್ಯಾಪ್ಸಲ್ ಹಾಕಿದ್ದೀವಲ್ಲ, ನಿಮಗೆ ಅಷ್ಟೊಂದು ಡ್ರೈ ಡ್ರೈ ಅಂತ ಅನಿಸೋದಿಲ್ಲ. ನಿಮ್ಮ ಸ್ಕಿನ್ ಪ್ಲಂಪಿ ಆಗಿರುತ್ತೆ, ಶೈನಿಂಗ್ ಕೂಡ ಆಗಿರುತ್ತೆ, ಸಾಫ್ಟ್ ಸ್ಮೂತ್ ಸಪಲ್ ಕೂಡ ಆಗಿರುತ್ತೆ, ಅಷ್ಟು ಚೆನ್ನಾಗಿದು ವರ್ಕ್ ಮಾಡುತ್ತೆ. ಆ್ಯಂಡ್ ಸ್ಕಿನ್ಗೆ ನೀವು ಸರ್ಕ್ಯುಲರ್ ಮೋಷನಲ್ಲಿ ಈ ರೀತಿ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ತುಂಬ ಚೆನ್ನಾಗಾಗುತ್ತೆ. ಹೀಗೆ ಮಾಡಿ ಸ್ವಲ್ಪ ಹೊತ್ತಾದಮೇಲೆ ನೀವು ಫೇಸ್ನ ವಾಶ್ ಮಾಡ್ಬೋದು. ಇದು ನಿಮ್ಮ ಪಿಗ್ಮೆಂಟೇಷನ್ಗೆ ಎಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಅಂದರೆ, ಜಸ್ಟ್ 7 ಡೇಸ್ನಲ್ಲಿ ನಿಮ್ಮ ಪಿಗ್ಮೆಂಟೇಷನ್ ಎಂಥ ಹಠಮಾರಿ ಕಲೆ ಇದ್ದರೂ ಕೂಡ ಅದೆಲ್ಲವೂ ಹೋಗೋದನ್ನು, ಕಡಿಮೆ ಆಗೋದನ್ನು ನೀವು ನೋಟಿಸ್ ಮಾಡ್ತೀರ. ಸೊ ಒಂದು ಸ್ವಲ್ಪ ಹೊತ್ತು ಇಟ್ಕೊಂಡು, ಒಂದು 5 ಮಿನಿಟ್ಸ್ ಇಟ್ಕೊಂಡು ನೀವು ಫೇಸ್ನ ವಾಶ್ ಮಾಡ್ಕೊಳ್ಳಿ. ಇದನ್ನು ನೀವು ವಾರಕ್ಕೆ ಒಂದು 4 ಸಲ ಅಪ್ಲೈ ಮಾಡಿ, ಆ್ಯಂಡ್ ಸಖತ್ತಾಗಿರುವಂಥ ಬೆಸ್ಟ್ ರಿಸಲ್ಟ್ ಸಿಗುತ್ತೆ. ಈ ಕ್ರೀಮ್ ತುಂಬ ಈಸಿ ಮಾಡೋದು, ಆ್ಯಂಡ್ ಇದು ನಿಮ್ಮ ಸ್ಕಿನ್ನನ್ನು ಟೈಟನ್ ಮಾಡುತ್ತೆ, ವೈಟನ್ ಮಾಡುತ್ತೆ, ಬ್ರೈಟನ್ ಮಾಡುತ್ತೆ, ಆ್ಯಂಡ್ ಕಲೆ ಇಲ್ದಿರೋ ಅಂಥ ಫೇಸ್ ಕೂಡ ನಿಮ್ದಾಗುತ್ತೆ. ಆ್ಯಂಡ್ ಪಿಗ್ಮೆಂಟೇಷನ್, ಎಂಥ ಹಠಮಾರಿ ಕಲೆಗಳು, ಆ್ಯಂಡ್ ಸನ್ ಟ್ಯಾನ್, ಇದೆಲ್ಲವೂ ಹೋಗ್ಲಾಡ್ಸುತ್ತೆ. ನಿಮ್ಮ ಸ್ಕಿನ್ನಲ್ಲಿ ಓಪನ್ ಪೋರ್ಸ್ ಇದ್ದರೆ ಅದನ್ನು ಶ್ರಿಂಕ್ ಮಾಡಿ ಟೈಟ್ ಮಾಡುತ್ತೆ, ನಿಮ್ಮ ಸ್ಕಿನ್ ಕೂಡ ಟೈಟ್ ಮಾಡುತ್ತೆ. ಸೊ ಎಲ್ಲ ಆಲ್ರೌಂಡರ್ ಈ ಫೇಸ್ ಕ್ರೀಮ್, ರೈಸ್ ಆ್ಯಂಡ್ ಮಸೂರಿ ಬೇಳೆಯಿಂದ ಮಾಡಿರುವಂಥದ್ದು, ಆ್ಯಂಡ್ ಇದು ತುಂಬ ಮಿರಾಕಲ್ ಆಗಿ ಮ್ಯಾಜಿಕ್ ಆಗಿ ಕೆಲಸ ಮಾಡುತ್ತೆ, ತುಂಬಾ ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ. ಜಸ್ಟ್ 7 ಡೇಸ್ನಲ್ಲೇ ನಿಮ್ಮ ಸ್ಕಿನ್ ಬ್ರೈಟ್ ಆಗೋದನ್ನ ನೀವು ನೋಟಿಸ್ ಮಾಡ್ತೀರಾ, ಆ್ಯಂಡ್ ನಿಮ್ಮ ಸ್ಕಿನ್ನಲ್ಲಿ ಪಿಗ್ಮೆಂಟೇಷನ್ ಕಡಿಮೆ ಆಗೋದು ಕೂಡ ನೀವು ನೋಟಿಸ್ ಮಾಡ್ತೀರಾ, ಕಲೆಗಳು ಕೂಡ ಕಡಿಮೆ ಆಗೋದನ್ನ ನೀವು ನೋಟಿಸ್ ಮಾಡ್ತೀರಾ. ಅಷ್ಟು ಬೆಸ್ಟ್ ಆ್ಯಂಡ್ ಅಷ್ಟು ಚೆನ್ನಾಗಿ ವರ್ಕ್ ಮಾಡುತ್ತೆ ಈ ಕ್ರೀಮ್. ಈ ಕ್ರೀಮ್ ಮುಂದೆ ನೀವು ಮಾರ್ಕೆಟಲ್ಲಿ ಸ್ಕಿನ್ ವೈಟ್ನಿಂಗ್ ಕ್ರೀಮ್ ಮತ್ತು ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಅಂತ ನೀವು ಸಿಗುತ್ತಲ್ಲ, ಸೊ ಅದು ಕೂಡ ಬೇಡ ಅಂತಲೇ ಹೇಳ್ತೀನಿ, ಅದು ಕೂಡ ಇದ್ರ ಮುಂದೆ ಸಪ್ಪೆ ಅಂತಲೇ ಹೇಳ್ತೀನಿ, ಅಷ್ಟು ಚೆನ್ನಾಗಿ ಇದು ವರ್ಕ್ ಮಾಡುತ್ತೆ. ಸೊ ಇದನ್ನು ನೀವು ಟ್ರೈ ಮಾಡಿ, ದಿನಕ್ಕೆ 2 ಸಲ ಅಪ್ಲೈ ಮಾಡಿ, ರಾತ್ರಿ ಅಪ್ಲೈ ಮಾಡೋ ಅವಶ್ಯಕತೆ ಇಲ್ಲ. ನೀವು ಬೆಳಿಗ್ಗೆ ಫೇಸ್ ವಾಶ್ ಆದಮೇಲೆ ಅಪ್ಲೈ ಮಾಡಿ, 5-10 ಮಿನಿಟ್ಸ್ ಇಟ್ಕೊಳ್ಳಿ, ಇಟ್ಕೊಳ್ಳೋ ಹಾಗಿದ್ರೆ ಹಾಗೆ ಇಟ್ಕೊಳ್ಳಿ ಬಿಡಿ, ಪರವಾಗಿಲ್ಲ. ಆ್ಯಂಡ್ ಆಮೇಲೆ ನೀವು ಬೇಕಿದ್ರೆ 10 ಮಿನಿಟ್ಸ್ ಆದಮೇಲೆ ಫೇಸ್ನ ವಾಶ್ ಮಾಡ್ಕೋಬಹುದು. ಫೇಸ್ ವಾಶ್ ಮಾಡ್ಕೊಂಡಿದ್ದಾದ್ಮೇಲೆ ನೀವು ನಾರ್ಮಲ್ ನಿಮ್ಮ ಕ್ರೀಮ್ ಅಥವಾ ಮೇಕಪ್ ಕೂಡ ಅಪ್ಲೈ ಮಾಡ್ಬೋದು, ಆದರೆ ಇದನ್ನು ಅಪ್ಲೈ ಮಾಡಿ ಮೇಕಪ್ನ ಅಪ್ಲೈ ಮಾಡೋದಕ್ಕೆ ಹೋಗಬೇಡಿ. ಸೊ ಇದನ್ನು ವಾಶ್ ಮಾಡಿಕೊಂಡು, ವೈಪ್ ಮಾಡಿಕೊಂಡು ಆಮೇಲೆ ಮೇಕಪ್ನ ಅಪ್ಲೈ ಮಾಡಿ. ಆ್ಯಂಡ್ ಇದನ್ನು ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗ್ಬೋದಾ? ಇಲ್ಲ, ಇದನ್ನು ಅಪ್ಲೈ ಮಾಡಿಕೊಂಡು ಹೊರಗಡೆ ಹೋಗೋದಕ್ಕೆ ಹೋಗಬೇಡಿ. ಫೇಸ್ನ ವಾಶ್ ಮಾಡಿಕೊಂಡು, ವೈಪ್ ಮಾಡಿಕೊಂಡು, ಸನ್ಸ್ಕ್ರೀನ್ ಯೂಸ್ ಮಾಡಿ ನೀವು ಹೊರಗಡೆ ಹೋಗಬಹುದು. ಆ್ಯಂಡ್ ಇದನ್ನು ನೀವು ನೈಟ್ ಫುಲ್ ಅಪ್ಲೈ ಮಾಡ್ಬೋದಾ ಅಂತ ಅನ್ನೋರು, ಎಕ್ಸ್ಟ್ರೀಮ್ ನಿಮ್ಮ ಡ್ರೈ ಸ್ಕಿನ್ ಇದೆ ಅಂತ ಅನ್ನೋರು, ಇದಕ್ಕೆ ಗ್ಲಿಸರಿನ್ ಆ್ಯಡ್ ಮಾಡಿಕೊಂಡು ಈ ಕ್ರೀಮ್ಗೆ ನೀವು ನೈಟ್ ಅಪ್ಲೈ ಮಾಡ್ಕೋಬಹುದು. ಇಲ್ಲಾಂದರೆ ನಾರ್ಮಲ್ ಆಗಿ ಡೇ ಟೈಮ್ನಲ್ಲಿ 2 ಟೈಮ್ಸ್ ನೀವು ಅಪ್ಲೈ ಮಾಡ್ಬೋದು. ಎನಿ ಟೈಮ್ ನಿಮಗೆ ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗ ದಿನಕ್ಕೆ 2 ಸಲ ಅಪ್ಲೈ ಮಾಡಿ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್, ಆ್ಯಂಡ್ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡೋದನ್ನು ಮರಿಬೇಡಿ. ಮತ್ತೆ ನೆಕ್ಸ್ಟ್ ಇದೇ ಥರದ ಹೊಸ ವಂಡರ್ಫುಲ್ ವಿಡಿಯೋದೊಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ತಾ ಇರಿ, ಯಾರು ಏನು ಆಗೋದು ಬೇಡ, ದೇವರು ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ನಮಸ್ತೆ.